2023 ರ ವಿಧಾನಸಭಾ ಚುನಾವಣೆಗೆ ಸಿದ್ದರಾಮಯ್ಯ ಅವರಿಗೆ ಕೊನೆಯಾಗಿರುವ ಕಾರಣ ವರುಣಾ ಕ್ಷೇತ್ರದಲ್ಲಿ ಕಣಕ್ಕಿಳಿಯುವುದು ಸೂಕ್ತ. ಯಾರೋ 4-5 ಜನರು ಹೊಗಳಿದಾಕ್ಷಣ ಕೋಲಾರದಲ್ಲಿ ಸ್ಪರ್ಧಿಸಿ ಸೋಲುವುದು ಬೇಡ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಸಲಹೆ ನೀಡಿದರು. ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತಾಡಿದ ಅವರು, ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡುವುದು ಬಹಳ ಸಂತೋಷ ಆಗ್ತಾ ಇದೆ. ಅವರಿಗೆ ಕೋಲಾರಕ್ಕೆ ಹೋಗಬೇಡಿ ಎಂದು ಹೇಳಿದ್ದೇನೆ. ಒಂದು ವೇಳೆ ಎಲ್ಲರೂ ಸೇರಿ ನಿಮ್ಮನ್ನು ಬಲಿ ಕೊಡ್ತಾರೆ ಎಂದು ಹೇಳಿದ್ದೆ. ಈಗ ಅವರಿಗೆ ಕೋಲಾರದಲ್ಲಿ ಮತದಾರರು ಇಲ್ಲ, ಮುಸ್ಲಿಂ ಅವರು 90% ಈಗಾಗಲೇ ನಮ್ಮ ಪಕ್ಷಕ್ಕೆ ಬಂದಾಗಿದೆ. ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ 100ಕ್ಕೆ 100 ಗೆಲ್ಲಲ್ಲ. ಅವರು ಸಿಎಂ ಆಗಿದ್ದಾಗ ಜಿಟಿ ಎದುರಿಗೆ ಗೆಲ್ಲಲಾಗಲಿಲ್ಲ, ಈಗ ಈ ಬಾರಿ ವರುಣಾದಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಲಿ ಸಾಕು ಎಂದು ಹೇಳಿದರು. ಟಿಪ್ಪು ಸುಲ್ತಾನ್ ಬಗ್ಗೆ ಬ್ರಿಟಿಷರು ಹಾಡಿ ಹೊಗಳಿದ್ದಾರೆ. ರಾಜಮನೆತನದವರು ಟಿಪ್ಪು ಹುತಾತ್ಮರಾದ ಮೇಲೆ ಹೇಳಿರುವ ಮಾತುಗಳು ಇತಿಹಾಸದಲ್ಲಿ ದಾಖಲಾಗಿದ್ದರೂ ಸಂಸದ್ ಪ್ರತಾಪ್ ಸಿಂಹ ಬಾಯಿಗೆ ಬಂದಂತೆ ಮಾತಾಡುವುದನ್ನ ಬಿಡಬೇಕು. ಟಿಪ್ಪು ಬಗ್ಗೆ ಏನೂ ಅರಿಯದೆ ಸುಳ್ಳು ಹೇಳುತ್ತಿದ್ದಾರೆಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ವಾಗ್ದಾಳಿ ನಡೆಸಿದರು. ಗುಂಬಜ್ ಮಾದರಿಯ ಬಸ್ ನಿಲ್ದಾಣಗಳನ್ನು ಕೆಡವಿ ಹಾಕುತ್ತೇನೆಂದು ಹೇಳಿರುವ ಸಂಸದ್ ಪ್ರತಾಪ್ ಸಿಂಹ ನಡವಳಿಕೆ ಖಂಡನೀಯ. ಮೈಸೂರು ಅರಮನೆಯಲ್ಲಿರುವ ಗೋಪುರ ಗುಂಬಜ್ ಮಾದರಿಯಲ್ಲಿರುವುದರಿಂದ ಕೆಡವಲು ತಾಕತ್ತಿದೆ ಎಂದು ಪ್ರಶ್ನಿಸಿದರು. ಗುಂಬಜ್ ರೀತಿ ಇರೋ ಬಸ್ ಸ್ಟ್ಯಾಂಡ್ ಒಡೆಯಬೇಕು ಅಂತ ಹೇಳಿದ್ದೆ ಅಲ್ಲ, ಮೈಸೂರು ಪ್ಯಾಲೇಸ್ ನಲ್ಲಿ ಇರುವುದು ಗುಂಬಜ್ ರೀತಿಯ ಕಟ್ಟಡವೇ, ಅದನ್ನ ಹೊಡೆಯುವುದಕ್ಕೆ ಸಾಧ್ಯನಾ? ಅಯ್ಯೋ ಹುಚ್ಚು ಮುಂಡೆದೇ, ಸತ್ತಿರುವವರ ಬಗ್ಗೆ ಯಾಕೆ ಕೆಟ್ಟದಾಗಿ ಮಾತಾಡ್ತೀಯಾ, ನಿಂಗೆ ಮಾನ ಮರ್ಯಾದೆ ಇಲ್ವಾ ಅಂತ ಕೆಂಡಕಾರಿದ್ರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.